ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಯ್ ಫ್ರೆಂಡ್ಸ್, ಇವತ್ತೊಂದು ರೌಂಡ್ ನೆಕ್ ಸಿಂಪಲ್ ಡಿಸೈನ್ ನೋಡೋಣ, ಬನ್ನಿ. ಇದು ರೌಂಡ್ ನೆಕ್ ಇದೆ, ಇದಕ್ಕೆ ನಾನು ಪಟ್ಟಿ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಡೋರಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದು ಸುತ್ತ ಪಟ್ಟಿಗಳು ಕೊಡಬೇಕು. ಒಂದು 2-2 ಇಂಚ್ ಕಟ್ ಮಾಡ್ಕೊಂಬಿಟ್ಟು ಪಟ್ಟಿ ಸ್ಟಿಚ್ ಮಾಡಿಕೊಂಡು ಅದರೊಳಗೆ ಡೋರಿ ಹಾಕಿ ಬೋ ಥರ ಹೊಲ್ದು ಕೆಳಗಡೆ ಗೊಂಡೆ ಇಟ್ಟು ಸ್ಟಿಚ್ ಮಾಡುವಂಥ ಡಿಸೈನ್ ಇದು. ಸಿಂಪಲಾಗಿರುತ್ತೆ, ಇದಕ್ಕೆ ಕಲರ್ ಕಾಂಬಿನೇಷನ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ 2-2 ಇಂಚ್ಗೆ ಇದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡ್ರೆ ಈ ಥರ ನೋಡಿ, ಈ ರೀತಿ ಡೋರಿ ಒಳಗಡೆ ಬರುತ್ತೆ. ಈ ಥರ ಲೈನಿಂಗಿಗೆ ಉಲ್ಟಾ ಇಟ್ಕೊಂಡು ನಾವು ಇದನ್ನು ಫೋಲ್ಡ್ ಮಾಡಿ ಮಾಡಿ ನಮಗೆ ಒಂದು ಡೋರಿ ಹೋಗೋಷ್ಟು ಜಾಗ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಒಂದೇ ಮಾರ್ಜಿನಲ್ಲಿ ರೌಂಡ್ ನೆಕ್ ಡಿಸೈನ್ ಇದು. ಈ ರೀತಿ ಒಂಥರ ಸಿಂಪಲ್ಲಾಗಿರುತ್ತೆ, ನೋಡೋಕ್ಕೆ ತುಂಬ ಈಸಿಯಾಗಿರುತ್ತೆ, ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಈ ಡಿಸೈನು. ಈ ರೀತಿ ನೋಡಿ, ಪಟ್ಟಿನ ನೀಟಾಗಿ ಪಟ್ಟಿ ಸ್ಟಿಚ್ ಮಾಡ್ಕೊಂಡು ನೀವು ಕಟ್ ಮಾಡಿ ಇಟ್ಕೊಂಬಿಟ್ರೆ ಸ್ಟಿಚ್ ಬೇಗ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ನಮಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಮಾರ್ಜಿನ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. 1-1 ಇಂಚ್ ಬಿಟ್ಟರು ಸಾಕು, 10 ಹತ್ರನೂ ಇಟ್ಕೋಬೋದು. ನಿಮ್ಗೆ ಯಾವ ರೀತಿ ಆಗುತ್ತೆ, ಇಷ್ಟ ಆಗುತ್ತೆ ಆ ರೀತಿ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾದು ನಾವು ಪಟ್ಟಿ ಕೊಟ್ಟಿರ್ತೇವೆ ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಉಲ್ಟಾ ಇಟ್ಕೊಂಬಿಡಿ ಲೈನಿಂಗ್ನ. ಅವಾಗ ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನ ಕಟ್ ಮಾಡ್ಕೊಂಬಿಡಿ, ಅವಾಗ ನಾವು ಇದನ್ನು ಸ್ಟಿಚ್ ಮಾಡೋಕ್ಕೆ ಸರಿ ಹೋಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಬ್ಲೌಸ್ ಪೀಸ್ನ ಕೆಳಗಡೆ ಇಟ್ಕೋಬೇಕು, ಅದ್ರ ಮೇಲೆ ಲೈನಿಂಗ್ನ ಈ ಪಟ್ಟಿ ಸ್ಟಿಚ್ ಮಾಡಿರ್ತೀವಿ ಅದನ್ನ ಉಲ್ಟಾ ಇಟ್ಕೋಬೇಕು. ಮಧ್ಯ ಬರಬೇಕದು, ಕೆಳಗಡೆ ಬ್ಲೌಸ್ ಪೀಸು ಮತ್ತು ಇದು ನಾವು ಪಟ್ಟಿ ಹೊಲ್ದಿರೋದು ಮಧ್ಯ ಬರಬೇಕು, ಯಾಕೆಂದರೆ ಅದು ನಾವು ಇನ್ಔಟ್ ಮಾಡಿದಾಗ ಈಚೆಗೆ ಬರಬೇಕು. ಆ ರೀತಿ ಮಾಡಿಕೊಂಡು ಈ ರೀತಿ ನೋಡಿ, ಈ ರೀತಿ ಇಟ್ಕೊಂಡು ಕೆಳಗಡೆ ಬಾರ್ಡ್ರ್ ಏನಾದರೂ ಇದ್ದರೆ ನೀಟಾಗಿ ಇಟ್ಕೊಂಡು ಇದು ಪಿನ್ನಗಳು ಹಾಕ್ಕೋಬೇಕು, ನೀಟಾಗಿ ಇಟ್ಕೋಬೇಕು. ಇಲ್ಲ ಒಂದೊಂದು ಬಟ್ಟೆಗಳು ಜಾರೋದ್ರಿಂದ ನೀಟಾಗಿ ಈ ರೀತಿ ಪಿನ್ ಹಾಕೊಳ್ಳೋದ್ರಿಂದ ಸ್ಟಿಫ್ ಆಗಿರುತ್ತೆ, ಇಲ್ಲಾಂದರೆ ಜಾರ್ಬಿಟ್ಟು ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ನಾವು ಪಟ್ಟಿನ ಸ್ಟಿಚ್ ಮಾಡಿರ್ತೀವಲ್ಲ ಒಂದೇ ಮಾರ್ಜಿನಲ್ಲಿ ಇಟ್ಟು, ಅದೇ ಮಾರ್ಜಿನಲ್ಲಿ ಮತ್ತೆ ಸ್ಟಿಚ್ ಹಾಕ್ಕೋಬೇಕು. ಅವಾಗ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಒಂದು ಲೆವೆಲ್ಗೆ. ಈ ರೀತಿ ರೌಂಡ್ ನೆಕ್ಕಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟಾದ್ಮೇಲೆ ಆ ಬಟ್ಟೆನ ಕಟ್ ಮಾಡ್ಕೊಂಬಿಡ್ಬೇಕು. ಅದನ್ನು ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ನೀವು ಯಾವುದೇ ಬ್ಲೌಸ್ ಆಗಲಿ, ನೀವು ಪೈಪಿಂಗ್ ಆಗಲಿ, ಎಮ್ಮಿಂಗ್ ಆಗಲಿ, ನೀವು ನ್ಯಾಚ್ ಹಾಕೋಬೇಕಾಗುತ್ತೆ ಉಲ್ಟಾ ತಿರುಗಿಸ್ಬೇಕು ಅಂದಾಗ. ಇಲ್ಲ ಎಮ್ಮಿಂಗ್ ಆಗಲಿ, ಪೈಪಿಂಗ್ ಕೊಡುವಾಗಲಾದ್ರೂ ಅಷ್ಟೇ, ಯಾವುದೇ ಡಿಸೈನ್ ಆದ್ರೂ ಕಟ್ ಇದು ಮಾಡಿದ್ಮೇಲೆ ನ್ಯಾಚ್ ಹಾಕ್ಕೊಳ್ಳೇಬೇಕು. ಈ ರೀತಿ ನೋಡಿ, ಎಕ್ಸ್ಟ್ರಾ ಬಟ್ಟೆ ಇದು ಸ್ಟಿಚ್ ಆದಮೇಲೆ ತೆಗೆದುಬಿಡ್ಬೇಕು ನೆಕ್ಕದು. ಇವಾಗ ನ್ಯಾಚ್ ಹಾಕ್ಕೊಂಬಿಡ್ಬೇಕು. ನ್ಯಾಚ್ ಹಾಕ್ಕೊಂಡು ನಾನು ಪಾಯಿಂಟ್ ಒಳಗೆ ಹಾಕ್ಕೋತೀನಿ. ಈ ಪಾಯಿಂಟ್ ಒಳಗೆ ಹಾಕೋದ್ರಿಂದ ನಾವು ಉಲ್ಟಾ ತಿರುಗಿಸಿದಾಗ ನೀಟಾಗಿ ಅದು ಸ್ಟಿಫಾಗಿ ತಿರುಗುತ್ತೆ. ಈ ಪಾಯಿಂಟ್ ಒಳಗೆ ಹಾಕಿಲ್ಲ ಅಂದರೆ ಅದು ಅಲ್ಲಿ ನಾವು ಸ್ಟಿಚ್ ಮಾಡಿದಾಗ ಅದು ಅಲ್ಲಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಅದು ಎರಡು ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಏರುಪೇರು ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ಸ್ಟಿಚ್ ಹಾಕಿರ್ತೀವಲ್ಲ ಅವಾಗ ಏನಾಗುತ್ತೆ, ಸ್ಟಿಚ್ಚು ಸ್ಟಿಫಾಗೂ ಇರುತ್ತೆ, ನಾವು ಫೋಲ್ಡ್ ಮಾಡಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, ಈ ಸ್ಟಿಚ್ ಹಾಕ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ, ಈ ಸ್ಟಿಚ್ ಹಾಕದೇನೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈಗ ನೋಡಿ, ಸ್ಟಿಚ್ ಹಾಕಿರೋದ್ರಿಂದ ನೀಟಾಗಿ ಅದು ಫೋಲ್ಡ್ ಆಗುತ್ತೆ. ಇವಾಗ ನೀಟಾಗಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೊಂಬಿಟ್ರೆ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೀವು ಆ ಸ್ಟಿಚ್ ಹಾಕದೇ ಇದ್ದಾಗ ಈ ಪಟ್ಟಿಗಳೆಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳಲ್ಲ, ಜರುಗುತ್ತೆ ಆ ಕಡೆ ಈ ಕಡೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಸ್ಟಿಚ್ ನೀಟಾಗಿ ಬರುತ್ತೆ. ಈ ರೀತಿ ರೌಂಡ್ ನೆಕ್ ಇದು. ಈ ರೀತಿ ಸ್ಟಿಚ್ ಆದಮೇಲೆ ಫ್ರೆಂಡ್ಸ್, ನಾವು ಡೋರಿ ಹೊಲ್ಕೊಂಡಿದ್ವಲ್ಲ, ಎರಡು ಕಡೆಯೂ ಡೋರಿನ ಅದು ಹೋಲ್ ಬಿಟ್ಟಿದ್ದೀವಲ್ಲ ತಿರುಗಿಸ್ಕೋಬೇಕು. ಮತ್ತು ಇಲ್ಲಿ ಬಂದುಬಿಟ್ಟು ಬೋ ರೀತಿ ಮಾಡಿ ನಾನು ಒಂದು ಗೊಂಡೆ ಹಾಕಿ ಗಂಟು ಹಾಕಿ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಅದು ಓಪನ್ ಮಾಡೋಕ್ಕಾಗಲ್ಲ. ಈ ರೀತಿ ರೌಂಡ್ ನೆಕ್ನ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಇದು ಬಂದುಬಿಟ್ಟು ನೋಡಿ, ಈ ಗೊಂಡೆನ ಸೈಡಲ್ಲಿ ಇಟ್ಕೋಬೋದು, ಇಲ್ಲ ಮೇಲೆ ಇಟ್ಕೋಬೋದು. ನಿಮ್ಗೆ ಯಾವ ರೀತಿ ಬಾಕ್ಸ್ ಟೈಪಲ್ಲಿ ಇಟ್ಬಿಟ್ಟು ಇಟ್ಕೋಬೋದು, ವಿ ನೆಕ್ಕಲ್ಲಿ ಇಟ್ಕೋಬೋದು. ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಇಟ್ಕೊಂಡು ಡೋರಿನ ಇಟ್ಕೋಬೋದು, ಈ ಬೋ ಥರ ಮಾಡಿರೋದನ್ನ. ಈ ರೀತಿ ನೋಡಿ, ಸಿಂಪಲ್ಲಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.